ಮಕ್ಕಳೇ ಈ ದಿನ ನಾವು ಪಾಠ ಒಂಬತ್ತು ಕೊಳಲ ಜೋಗಿ ಪಾಠವನ್ನು ಅಭ್ಯಾಸ ಮಾಡೋಣ ಬರೆದವರು ಪಂಜೆ ಮಂಗೇಶರಾಯ ಪಂಜೆ ಮಂಗೇಶರಾಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸಿದರು ಪಂಜಾ ಎಂಬುದು ಅವರ ಪೂರ್ವಜರ ವಾಸಸ್ಥಳ ಇವರು ಕನ್ನಡದ ಅಧ್ಯಾಪಕರಾಗಿ ಶಾಲಾ ತನಿಖಾಧಿಕಾರಿಯಾಗಿ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಇವರು ಪಂಚಕಜ್ಜಾಯ ಉತ್ತರಿ ತೆಂಕಣ ತೆಂಕಣಗಾಳಿಯಾಟ ಐತಿಹಾಸಿಕ ಕಥಾವಳಿ ಕೋಟಿ ಚೆನ್ನಯ್ಯ ಅಜ್ಜಿ ಸಾಕಿದ ಮಗ ಮುಂತಾದ ಕೃತಿಗಳನ್ನು ಕವಿ ಶಿಷ್ಯ ಎನ್ನುವ ಕಾವ್ಯನಾಮದಿಂದ ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಿಧನರಾದರು ಪ್ರವೇಶ ಕಥೆಗಳೆಂದರೆ ಯಾರಿಗೆ ಇಷ್ಟವಾಗುವುದಿಲ್ಲ ನೀವು ಹಲವು ಕತೆಗಳನ್ನು ಕೇಳಿರಬಹುದು ಕೆಲವರು ಅದೇ ಕಥೆಗಳನ್ನು ಕಲಾತ್ಮಕ ರೂಪದಲ್ಲಿ ಹೊಸ ಮೆರುಗನ್ನು ನೀಡಿ ಹೇಳುತ್ತಾರೆ ಅದೊಂದು ರೀತಿ ಸೃಜನಶೀಲ ಕಾರ್ಯವೂ ಹೌದು ಅಂತಹ ಹಲವು ಕತೆಗಳು ಕನ್ನಡದಲ್ಲಿ ಮರುಸೃಷ್ಟಿಯಾಗಿವೆ ನೀವು ಕಿಂದರಿ ಜೋಗಿ ಕಥೆಯನ್ನು ಕೇಳಿರಬಹುದು ಅದೇ ಕಥೆ ಇಲ್ಲಿ ಹೊಸ ಮೆರುಗನ್ನು ಪಡೆದಿದೆ ಅದರ ವಿಶೇಷವೇನು ನೀವೇ ಓದಿರಿ ಕನ್ನಡ ನಾಡಿನಲ್ಲಿ ಇಲಿಯೂರು ಎಂಬ ಊರು ಇತ್ತು ಕೆಲವು ವರ್ಷಗಳ ಹಿಂದೆ ಅಲ್ಲಿ ಒಮ್ಮೆ ಇಲಿಗಳ ಕಾಟವು ಬಹಳ ಹೆಚ್ಚಾಯಿತು ಅಡಿಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವುವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು ಪಲ್ಯ ಬಡಿಸಲಿಕ್ಕೆ ಬಂದ ಅಡುಗೆಯವನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತುಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ಕನ್ನಡ ನಾಡಿನಲ್ಲಿ ಇಲಿಯೂರು ಅನ್ನುವಂತಹ ಒಂದು ಊರಿತ್ತು ಈ ಊರಿನಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಡುಗೆ ಮನೆಯಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರು ನೆಲವು ಅಂತ ಹೇಳಿದ್ರೆ ಈ ಪಾತ್ರೆಗಳನ್ನು ಇಡೋದಕ್ಕೆ ಒಂದು ಜೋತು ಬೀಳೋ ಹಾಗೆ ಕಟ್ಟಿರ್ತಾರೆ ಆ ಅಗ್ಗದಲ್ಲಿ ಕಟ್ಟಿರ್ತಾರೆ ಆ ಜೋತು ಬೀಳೋ ಹಾಗೆ ಕಟ್ಟಿ ಅದರಲ್ಲಿ ಪಾತ್ರೆಗಳನ್ನು ಇಟ್ಟಿರ್ತಾರೆ ಅದನ್ನು ನೆಲವು ಅಂತ ಹೇಳ್ತೀವಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಈ ಇಲಿಗಳು ಸಾಲ ಸಾಲಾಗಿ ಬಂದು ಎಲ್ಲವನ್ನು ತಿನ್ಬಿಡ್ತಿದ್ವು ಸಣ್ಣ ಮಕ್ಕಳು ಊಟ ಕೂತ್ರಿಂತೂ ಒಂದು ತುತ್ತು ತಿಂದು ಇನ್ನೊಂದು ತುತ್ತಿಗೆ ಕೈ ಹಾಕೋಷ್ಟರಲ್ಲಿ ಬಟ್ಲಲ್ಲಿರೋ ಅನ್ನ ಎಲ್ಲ ಖಾಲಿಯಾಗಿ ಹೋಗ್ತಿತ್ತು ಪಲ್ಯ ಬಡ್ಸೋಕೆ ಅಡುಗೆಯವನು ಅನ್ನದ ಪಾತ್ರೆ ಅಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮೊತ್ತುಕೊಂಡು ಅನ್ನದ ಪಾತ್ರೆನೆಲ್ಲ ಖಾಲಿ ಮಾಡಿಬಿಡ್ತಿದ್ವು ಒಂದು ಮನೆಯಲ್ಲಿ ಆಳು ಹಾಸಿಗೆಯನ್ನು ಹಾಸಿ ಮಲಗುವ ಕೋಣೆಯ ಬಾಗಿಲನ್ನು ಹಾಕಿದನು ಅಲ್ಲಿ ಮಲಗಲಿಕ್ಕೆ ಮನೆಯವರು ಬರುವಷ್ಟರಲ್ಲಿ ಇಲಿಗಳು ಹಾಸಿಗೆಯ ಬಟ್ಟೆಯನ್ನು ಕಡಿದು ಅದರೊಳಗಿನ ಅತ್ತಿಯನ್ನು ಕೋಣೆಯಲ್ಲಿ ಚದರಿಬಿಟ್ಟಿದ್ದವು ಇನ್ನೊಂದು ಮನೆಯವರು ದೇವಸ್ಥಾನದ ಉತ್ಸವವನ್ನು ನೋಡಲಿಕ್ಕೆ ನಿಶ್ಚಯಿಸಿದ್ದರು ಪೆಟ್ಟಿಗೆಯೊಳಗಿನ ಪಟ್ಟೆ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಟ್ಟು ಒಂದೊಂದನ್ನೇ ಧರಿಸಿಕೊಳ್ಳತೊಡಗಿದರು ಅಷ್ಟರಲ್ಲಿ ಇಲಿಗಳು ಉಳಿದ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರಾಗಿ ಮಾಡಿದವು ಒಂದು ಮನೆಯಲ್ಲಿ ಕೆಲಸದವ್ನೇನು ಮಾಡ್ತಾನೆ ಎಲ್ರಿಗೂ ಮಲಗೋಕೆ ಅಂತೇಳಿ ಹಾಸಿಗೆಯನ್ನು ಹಾಸಿ ಆ ಕೋಣೆಯ ಬಾಗಿಲನ್ನು ಹಾಕಿ ಬರ್ತಾನೆ ಆ ಮನೆಯವರು ಮಲ್ಗೋಕೆ ಅಂತ ರೂಮ್ ಒಳಕ್ಕೆ ಹೋಗ್ತಾರೆ ಅಷ್ಟರಲ್ಲ ಇಲಿಗಳೇನು ಮಾಡಿರ್ತವೆ ಹಾಸಿಗೆ ಬಟ್ಟೆನೆಲ್ಲ ಕಡ್ದು ಹಾಕಿ ಹಾಸಿಗೆ ಒಳಗಿರೋ ಹತ್ತಿನೆಲ್ಲ ಚದರಿ ಮರೂಮ್ ತುಂಬ ಹರಟ್ಬಿಟ್ಟಿರುತ್ತೆ ಇನ್ನೊಂದು ಮನೆಯಲ್ಲಿ ಏನಪ್ಪಾ ಮಾಡಿರುತ್ತೆ ಅಂದರೆ ಅವ್ರ ಮನೆಯವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಉತ್ಸವವನ್ನು ನೋಡೋಕ್ಕೆ ಅಂತ ತೀರ್ಮಾನ ಮಾಡಿಕೊಂಡು ರೆಡಿ ಆಗ್ತಾರೆ ರೆಡಿ ಆಗೋಕ್ಕೆ ಪೆಟ್ಟಿಗೆಯಲ್ಲಿ ಬಟ್ಟೆ ಬಟ್ಟೆಗಳನ್ನು ಜರಿ ಬಟ್ಟೆಗಳನ್ನು ತೆಗೆದಿಡ್ತಾರೆ ತೆಗೆದಿಟ್ಟು ಒಂದೊಂದೇ ಹಾಕ್ಕೊಳಕ್ಕೆ ಶುರು ಮಾಡ್ತಾರೆ ಒಂದೊಂದು ಹಾಕೊಂಡು ಇನ್ನೊಂದು ಹಾಕೊಳ್ಳೋ ಅಷ್ಟರಲ್ಲಿ ಇಲಿಗಳೇನು ಮಾಡಿರ್ತವೆ ಕೆಳಗಿಟ್ಟಿರುವಂತಹ ಬಟ್ಟೆಗಳನ್ನು ಕತ್ತರಿಸಿ ಚೂರು ಚೂರು ಮಾಡಾಕಿರ್ತವೆ ರಾತ್ರಿಯಲ್ಲಿ ಮಲಗಿದವರ ಕೈಕಾಲುಗಳ ಚರ್ಮವನ್ನು ಕೂಡ ಇಲಿಗಳು ಅರಿತವಾದ ಹಲ್ಲುಗಳಿಂದ ಕತ್ತರಿಸಿ ಬಿಡುತ್ತಿದ್ದವು ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಅಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಈ ಇಲಿಗಳೇನು ಮಾಡ್ತಿದ್ವು ಅಂದರೆ ರಾತ್ರಿ ಹೊತ್ತು ಮಲಗಿರ್ತಾರಲ್ಲ ಅವರ ಕೈಕಾಲುಗಳ ಚರ್ಮವನ್ನು ಅದರ ಹರಿತವಾದ ಹಲ್ಲುಗಳಿಂದ ಕತ್ತರಿಸ್ತಾಗ್ತಿದ್ವು ಅಷ್ಟೇ ಅಲ್ಲದೆ ಮೇಲ್ಛಾವಣಿಗೆ ಕಟ್ಟಿದಂತಹ ಗಳಗಳು ಗಳಗಳು ಅಂದರೆ ಮರ ಮರಗಳನ್ನು ಕತ್ತರಿಸಿ ತುಂಡು ಮಾಡ್ತಾಯಿದ್ವು ಅದರಿಂದ ಆ ಚಾವಣಿ ಯಾವಾಗ ತಲೆ ಮೇಲೆ ಬೀಳುತ್ತೋ ಅನ್ನೋ ಥರ ಭಯ ಆಗ್ತಿರುತ್ತೆ ಮತ್ತು ಕಿಟಕಿ ಬಾಗಿಲುಗಳ ಕದಗಳನ್ನು ಕದಗಳು ಅಂದರೆ ಬಾಗಿಲು ಕಿಟಕಿ ಬಾಗಿಲುಗಳ ಎಲ್ಲ ಅಲಗೆಗಳನ್ನು ಕೊರೆದು ಕೊರೆದು ತೂತು ಮಾಡಿ ಮಾಡಿ ಅದು ಬಲೆ ಥರ ಕಾಣಿಸ್ತಾ ಇತ್ತು ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದುಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರ ಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು ಎಲ್ಲರೂ ಆದೀತೆಂದು ಒಪ್ಪಿದರು ಈ ಇಲಿಗಳ ಕಾಟವನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಇಲಿಗಳನ್ನು ಹಿಡಿಯೋಕೋಸ್ಕರ ಬೋನುಗಳನ್ನು ತರ್ತಾರೆ ಆ ಇಲಿಗಳೇನು ಮಾಡ್ತವೆ ಆ ಬೋನಿಗೆ ಇರುತ್ತಲ್ಲ ಆ ಕಂಬಿ ಆ ಕಂಬಿಗಳನ್ನೆಲ್ಲ ಕಡ್ದಾಕ್ಬಿಡ್ತವೆ ಬೆಕ್ಕ ನಾಯಿಗಳನ್ನು ಸಾಕ್ತಾರೆ ಮನೆಯಲ್ಲಿ ಈ ಬೈಕ್ ಆದರೂ ಇಲಿಗಳು ಓಡೋಗ್ಲಿ ಅಂತ ಆದರೂ ಸಹಿತ ಇಲಿಗಳು ಬೆಕ್ಕು ನಾಯಿಗಳಿಗೂ ಕೂಡ ಸಿಗದಿರ ತಪ್ಪಿಸ್ಕೊಂಡು ಅಷ್ಟು ಚಾಣಾಕ್ಷವಾಗಿ ಓಡಾಡ್ತಿತ್ತು ಹೀಗಾಗಿ ಎಲ್ಲ ಜನರು ಇಲಿಗಳ ಕಾಟದಿಂದ ಕಷ್ಟಪಡ್ತಿರ್ತಾರೆ ಒಂದಿನ ಏನು ಮಾಡ್ತಾರೆ ಎಲ್ಲರೂ ಆ ಊರ ಗೌಡನ ಮನೆ ಹತ್ತಿರ ಒಂದು ಸಭೆ ಸೇರ್ತಾರೆ ಏನು ಮಾಡೋದು ಅಂತ ಎಲ್ಲ ಗೌಡನಿಗೆ ದೂರನ್ನು ಕೊಡ್ತಾರೆ ಆಗ ಈ ಸಮಸ್ಯೆಯನ್ನು ಬಗೆಹರಿಸೋರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಖಡಗವನ್ನು ಒಂದು ಬಳುವಳಿಯಾಗಿ ಗಿಫ್ಟಾಗಿ ಇನಾಮು ಅಂದರೆ ಬಳುವಳಿ ಒಂದು ಬಹುಮಾನವಾಗಿ ಕೊಡ್ತೀವಿ ಅಂತ ಗೌಡ ಹೇಳ್ತಾನೆ ಎಲ್ಲರಿಗೂ ಆಗ ಎಲ್ಲ ಜನರು ಒಪ್ಕೋತಾರೆ ಇದಕ್ಕೆ ಅಂದರೆ ಇಲಿಗಳನ್ನು ಓಡಿಸುವಂಥವರಿಗೆ ಇನ್ನೂರು ರೂಪಾಯಿಗಳ ಚಿನ್ನದ ಖಡಗ ಬಹುಮಾನವಾಗಿ ಸಿಗತ್ತೆ ಅಂತ ಅದಕ್ಕೆ ಎಲ್ಲ ಜನ ಒಪ್ಕೋತಾರೆ